ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನರ್ಸರಿ ಮಕ್ಕಳು ಅಥವಾ ಪ್ರೀ ಕೆ ಜಿ ಮಕ್ಕಳಿಗೆ ಮ್ಯಾಥ್ಸ್ ವರ್ಕ್ಶೀಟ್ನ ಹೇಗೆ ಮಾಡೋದು, ಯಾವ ಥರ ಮನೇಲೆ ನೀವು ವರ್ಕ್ಶೀಟ್ಗಳನ್ನು ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಿಮಗೆಲ್ಲರಿಗೂ ಒಂದು ಕ್ವಿಕ್ ರಿಮೈಂಡರ್, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ವರ್ಕ್ಶೀಟ್ಗಳನ್ನು ರೆಡಿ ಮಾಡಬೇಕು ಅಂದರೆ ಪ್ರಿಂಟೌಟ್ಗಳು ನಿಮ್ಗೆ ಆರಾಮಾಗಿ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಸೊ ಅದಕ್ಕೆ ನೀವು ತುಂಬ ಇನ್ವೆಸ್ಟ್ ಮಾಡಬೇಕಾಗತ್ತೆ, ಎಲ್ಲರ ಹತ್ರನೂ ಪ್ರಿಂಟರ್ಗಳಿರೋದಿಲ್ಲ. ಸೊ ಮನೆಯಲ್ಲೇ ನಾವೇ ಈಸಿಯಾಗಿ ಮಾಡ್ಬೋದು, ಅದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ಅಂತಲ್ಲ. ಸೊ ಈಗ ನೀವು ಪ್ರಿಂಟೌಟ್ ತೊಗೊಳ್ತೀನಿ ಅನ್ನೋದಾದರೆ ಗೂಗಲಲ್ಲಿ ವರ್ಕ್ಶೀಟ್ ಅಂತ ಕೊಟ್ಟರೆ ನಿಮಗೆ ತುಂಬಾ ವರ್ಕ್ಶೀಟ್ಗಳು ಬರುತ್ತೆ, ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಪ್ರಿಂಟೌಟ್ಗಳನ್ನು ತೊಗೊಂಡು ಮಕ್ಕಳಿಗೆ ವರ್ಕ್ ಮಾಡಿಸ್ಬೋದು. ಇಲ್ಲ ನಾನಾಗೆ ಮಕ್ಕಳಿಗೆ ಓನಾಗಿ ಮಾಡಿಸ್ತೀನಿ, ಎಷ್ಟು ಅಂತ ಪ್ರಿಂಟ್ ತೊಗೊಂಡು ಬರೋದು ಅಂತ ನೀವೇನಾದ್ರು ಅಂದ್ಕೊಳ್ಳೋದಾದರೆ ಈ ಥರ ಯಾವ್ದಾದ್ರು ಸ್ಮಾಲ್ ಬುಕ್ಗಳನ್ನು ಮಕ್ಕಳಿಗೆ ಅಂತ ಇಡ್ಬೋದು. ಸೊ ಈ ಥರ ಬುಕ್ನ ಇಟ್ಟಾಗ ಇದು ಜಾಸ್ತಿ ಏನೂ ಆಗೋದಿಲ್ಲ, ಒಂದು 10-20 ರೂಪಾಯಿಗೆಲ್ಲ ನಿಮಗೆ ಈ ಥರ ಬುಕ್ಗಳು ಸಿಗುತ್ತೆ. ಈಗ ಇದೇ ಬುಕ್ ನಾನು ಹೇಳೋದಾದ್ರೆ 13 ರೂಪಾಯಿ ಈ ಬುಕ್ಕಿಗೆ. ಸೊ ನೀವು ಹೋಲ್ಸೇಲಲ್ಲಿ ತರ್ತೀನಿ ಎಂದಾಗ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಮಕ್ಕಳಿಗೆ ಯಾವಾಗಲೂ ಬಲ್ಕಲ್ಲಿ ತೊಗೊಂಡು ಬನ್ನಿ ಅಂತ. ಸೊ ಆ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದರೆ ಇಲ್ಲ ಎಲ್ಲರೂ ಐ ಬಟನಲ್ಲಿ ಹಾಕಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ನೀವು ಹೋಲ್ಸೇಲಲ್ಲೆಲ್ಲ ತಂದಾಗ ಇದು ಮ್ಯಾಕ್ಸಿಮಮ್ಮನ್ನು ನಿಮಗೊಂದು 10 ರೂಪಾಯಿಗೆ ಈ ಬುಕ್ ಸಿಗುತ್ತೆ. ಸೊ ಈ ಥರ ಇದ್ದಾಗ ಈ ಬುಕ್ಗಳನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನೀವು ಪ್ರಿಂಟೌಟ್ ತೊಗೊಳ್ತೀನಿ ಅಂದರೆ ಪ್ರಿಂಟೌಟ್ಗೇ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಹೋಗ್ತಾನೆ ಇರುತ್ತೆ ದುಡ್ಡು. ಸೊ ಈ ಬುಕ್ಕಲ್ಲಿ ನೋಡಿ ಇಷ್ಟು ಪೇಜಸ್ ಇರುತ್ತೆ. ಸೊ ನೀವು ಆರಾಮಾಗಿ ಇದನ್ನು ಮಕ್ಕಳಿಗೆ ಯೂಸ್ ಮಾಡ್ಬೋದು, ಜಾಸ್ತಿ ದುಡ್ಡು ಖರ್ಚಾಗೋದಿಲ್ಲ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮ್ಯಾಥ್ಸ್ ಮಾಡಿಸ್ಬೇಕಾದ್ರೆ ಮಕ್ಕಳಿಗೆ ಈ ವಯಸ್ಸಿನ ಮಕ್ಕಳಿಗೆ ಸಾಮಾನ್ಯ 1-20 ಹೇಳ್ಕೊಟ್ಟಿರ್ತಾರೆ. ಸೊ 1-20 ಹೇಳ್ಕೊಟ್ಟಿದ್ರೆ ಇಲ್ಲಿ ಮಗುಗೆ ರೈಟ್ 1-20 ಅಂತ ಹೇಳಬೇಕು, 1-20 ಮಕ್ಕಳಿಗೆ ಬರೆಯೋಕೆ ಹೇಳಬೇಕು. ಸೊ ನಿಮ್ಮ ಮಗು ನನ್ನ ಮಗನ ಥರನೇ ಇದ್ದರೆ ಅವನಿಗೆ ಬರೆಯೋದು ಅಂದರೆ ಅಷ್ಟು ಇಷ್ಟ ಆಗಲ್ಲ, ಬೇರೆ ಎಲ್ಲ ವರ್ಕ್ಗಳನ್ನು ಅವ್ನು ತುಂಬ ನೀಟಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ತಾನೆ. ಸೊ ಬರೆಯೋದು ಅಂತ ಬಂದಾಗ ಅವ್ನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ, ಹಾಗಾಗಿ ನಾನೇನು ಮಾಡ್ತೀನಿ ಯಾವಾಗಲೂ ಬರೆಯೋದನ್ನು ಫಸ್ಟ್ ಇಡ್ತೀನಿ. ಸೊ ಬರೆಯೋದನ್ನು ಫಸ್ಟ್ ಇಟ್ಟಾಗ ಅದು ಮುಗಿದ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಆರಾಮಾಗಿ ಆಗುತ್ತೆ. ಲಾಸ್ಟಲ್ಲಿ ಬರೆಯೋದಿಟ್ಟಾಗ ಕೆಲವೊಂದ್ಸತಿ ಮಗುಗೆ ಮಾಡೋ ಕಷ್ಟ ಮನಸ್ಸು ಬರುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ, ಹಾಗಾಗಿ ನಾನು ಯಾವಾಗಲೂ ಫಸ್ಟು ಬರೆಯೋದನ್ನು ಇಟ್ಕೋತೀನಿ. ಸೊ ಮಗುಗೆ 1-20 ಬರುತ್ತೆ ಅನ್ನೋದಾದ್ರೆ ನೀವು 1-20 ಕೊಡಿ, ಇಲ್ಲ ಮಗುಗೆ 1-20 ಬರಲ್ಲ ಅನ್ನೋದಾದ್ರೆ ನೀವು 1-10 ಕೊಡ್ಬೋದು, 1-15 ಕೊಡ್ಬೋದು. ಸೊ ನೀವು ನೋಡಿಕೊಂಡು ಕೊಡಿ ಮಗುಗೆ ಎಲ್ಲಿವರೆಗೂ ಬರುತ್ತೆ ಬರೆಯೋದು ಅನ್ನೋದ್ರ ಮೇಲೆ. ಇಲ್ಲ ಮಗು ಇನ್ನೂ ಅಷ್ಟು ಬರೆಯೋಕೆ ಕಲ್ತಿಲ್ಲ ಅನ್ನೋದಾದರೆ ಈ ಥರ ನೀವೇ ಮಗುಗೆ ದೊಡ್ಡದಾಗಿ ಬರೆದ್ಕೊಟ್ಟು ಇದನ್ನು ಟ್ರೇಸ್ ಮಾಡೋದಕ್ಕೂ ಸಹ ಹೇಳ್ಬೋದು. ಸೊ ಆವಾಗ ಮಗುಗೆ ಟ್ರೇಸ್ ಮಾಡಿದಾಗ ಅದ್ರ ಮೇಲೆ ಹೇಗೆ ಬರೆಯೋದು ಅನ್ನೋ ಕಾನ್ಸೆಪ್ಟು ಮಗುಗೆ ಅರ್ಥ ಆಗುತ್ತೆ. ಸೊ ಇದು ಎರಡು ಥರ ಆಯಿತು. ಇನ್ನು ನೆಕ್ಸ್ಟ್ ಹೋಗೋದಾದರೆ ಮ್ಯಾಚ್ ದ ಸೇಮ್ ನಂಬರ್, ಆಲ್ರೆಡಿ ಮಗುಗೆ ನಂಬರ್ಸ್ನ ಐಡೆಂಟಿಫೈ ಮಾಡೋದು ಬಂದಿದ್ದರೆ ಸೊ ಈಸಿಯಾಗಿ ಅದು ನಂಬರ್ಗಳನ್ನು ಮ್ಯಾಚ್ ಮಾಡ್ತಾ ಹೋಗುತ್ತೆ, ಈಸಿ ಆಗುತ್ತೆ. ಅದಕ್ಕೆ ಮಗು ಖಂಡಿತ ಕಷ್ಟ ಆಗಲ್ಲ, ಯಾಕಂದರೆ ಮಗು ಆಲ್ರೆಡಿ ಅದಕ್ಕೆ ಗೊತ್ತಿರುತ್ತೆ 1-2 ಯಾವುದು ಅನ್ನೋದು. ಸೊ ಆವಾಗ ಮ್ಯಾಚ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಇದು ನೀವು ಎಷ್ಟು ನಂಬರ್ಸಾರು ಕೊಡ್ತಾ ಹೋಗ್ಬೋದು, 11 ಕೊಡ್ಬೋದು, 12-20 ಮಗು ಕಲ್ತಿರೋದ್ರಿಂದ ಅಲ್ಲಿವರೆಗೂ ಯಾವ ನಂಬರ್ಸ್ನಾರು ನೀವು ಮ್ಯಾಚ್ ಮಾಡೋದಕ್ಕೆ ಕೊಡ್ಬೋದು. ನೆಕ್ಸ್ಟು ಕೌಂಟ್ ಆ್ಯಂಡ್ ಸರ್ಕಲ್ದ ಸೇಮ್ ನಂಬರ್. ಸೊ ಇಲ್ಲಿ ಕೌಂಟ್ ಮಾಡಬೇಕು. ನಾನು ಮೊದಲೇ ಒಂದು ಡಿಸ್ಕ್ಲೇಮರ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನ ಡ್ರಾಯಿಂಗ್ ಅಂತ ಬಂದಾಗ ನನಗೆ ಡ್ರಾಯಿಂಗ್ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ, ಬಟ್ ನನ್ನ ಮಗನಿಗೆ ಏನು ಬೇಕೋ ಅದನ್ನು ನಾನು ಪ್ರಯತ್ನವಂತೂ ಮಾಡ್ತಾ ಇದ್ದೀನಿ. ಸೊ ಯಾರು ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಮೊದಲೇ ಹೇಳ್ತೀನಿ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಸೊ ಇಲ್ಲಿ ನಾನೊಂದು ಸನ್ನನ್ನು ಡ್ರಾ ಮಾಡಿದ್ದೀನಿ. ಸೊ ಎಷ್ಟಿದೆ ಅನ್ನೋದನ್ನು ಮಗು ಕೌಂಟ್ ಮಾಡಿ ಇಲ್ಲಿ ಅದನ್ನು ಸರ್ಕಲ್ ಮಾಡಬೇಕು. 1 ಸನ್, ಇಲ್ಲಿ ಸ್ಟಾರ್ಸ್, 1, 2, 3, 4, 5 ಸ್ಟಾರ್ಸ್. ಸೊ ಈ ಥರ ಮಗು ಒಂದಾಗಿ ಕೌಂಟ್ ಮಾಡ್ತಾ ಮಾಡ್ತಾ ಅದನ್ನು ಸರ್ಕಲ್ ಮಾಡುತ್ತೆ. ಸೊ ಯಾವಾಗ ಮಗು ಸರ್ಕಲ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಇಲ್ಲಿ ಬೇರೆ ಬೇರೆ ನಂಬರ್ಸ್ಗಳನ್ನು ನಾವು ಕೊಟ್ಟಿರ್ತೀವಿ, ಅಲ್ಲಿ ನೋಡುತ್ತೆ ಇಲ್ಲಿ ಎಷ್ಟಿದೆ,
ಸೊ ಇಲ್ಲಿ ನನಗೆ ಎಷ್ಟು ಬೇಕು ಪ್ರತಿಯೊಂದನ್ನು ನೋಡಿ ಆ ಮಗು ಕೌಂಟ್ ಮಾಡೋದ್ರಿಂದ ಇಲ್ಲಿ ನಂಬರು ಅದಕ್ಕೆ ರೆಕಗ್ನೈಸ್ ಆಗುತ್ತೆ, ಕೌಂಟ್ ಮಾಡೋದಕ್ಕೂ ಬರುತ್ತೆ. ಸೊ ಎಷ್ಟಾದರೂ ನಾವು ಇಲ್ಲಿ ಕೌಂಟಿಂಗಿಗೆ ಕೊಡ್ಬೋದು. ಸೊ ಇನ್ನು ನೆಕ್ಸ್ಟ್ ವರ್ಕ್ಶೀಟು, ಸರ್ಕಲ್ ದ ಸೇಮ್ ನಂಬರ್ ಆಫ್ ಸರ್ಕಲ್ಸ್ ಟು ಮ್ಯಾಚ್ ದ ನಂಬರ್. ಇಲ್ಲಿ ಕೆಲವೊಂದು ನಂಬರ್ಗಳನ್ನು ಕೊಟ್ಟಿದೆ, ಆ ನಂಬರ್ ಎಷ್ಟಿದೆ ಅನ್ನೋದನ್ನು ಕೌಂಟ್ ಮಾಡಿ ಮಗು ಇಲ್ಲಿ ಅಷ್ಟು ಸರ್ಕಲ್ಗಳಿಗೆ ಕಲರ್ ಮಾಡಬೇಕು. ಸೊ ಇಲ್ಲಿ ಕಲರ್ ಮಾಡಬೇಕಾದ್ರೆ ನೀವು ಮಗುಗೆ ಕಲರ್ ಪೆನ್ಸಿಲ್ಸ್ಗಳನ್ನು ಕೊಡ್ಬೋದು, ಎನಿ ಕಲರ್ ಪೆನ್ಸಿಲ್ಗಳನ್ನು ಕೊಡ್ಬೋದು ಅಥವಾ ಕ್ರಯಾನ್ಸ್ಗಳನ್ನು ಕೊಡ್ಬೋದು. ಸೊ ಮಗು ಹತ್ರ ತುಂಬ ಕ್ರಯಾನ್ಗಳಿರುತ್ತೆ, ಈಗ ನನ್ನ ಮಗನ ಹತ್ರನೇ ತುಂಬ ಇದೆ, ಅದರಲ್ಲಿ ಎಷ್ಟು ಯಾವ್ದು ಬೇಕಾದ್ರೂ ಕೊಡ್ಬೋದು. ಸೊ ಈ ಥರ ಯಾವ ಈಗ ಇಲ್ಲಿ ಟೂ ಅಂತ ಇದೆ, ಟೂ ಅಂತ ಇದ್ದಾಗ ಇಲ್ಲಿ ಟೂ ಸರ್ಕಲ್ಸ್ಗೆ ಕಲರ್ ಮಾಡಬೇಕು. ಸೊ ಈ ಥರ ಕಲರ್ ಮಾಡೋದ್ರಿಂದ ಮಗುಗೂ ಗೊತ್ತಾಗುತ್ತೆ, ಓ ಇಷ್ಟು ನಂಬರ್ಗೆ ಇಷ್ಟು ಕ್ವಾಂಟಿಟಿ ನಾನು ಸರ್ಕಲ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ಮಗುಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಮ್ಯಾಚ್ ದ ಡಾಟ್ಸ್ ವಿತ್ ದ ನಂಬರ್. ಇಲ್ಲಿ ಡೈಸ್ನ ಕೊಟ್ಟಿದ್ದೀನಿ ನಾನು, ಆ ಡೈಸಲ್ಲಿ ಎಷ್ಟು ಡಾಟ್ಗಳಿದೆ ಮಗು ಕೌಂಟ್ ಮಾಡಬೇಕು. ಕೌಂಟ್ ಮಾಡಿ ಇಲ್ಲಿ ಆ ನಂಬರ್ ಎಲ್ಲಿದೆ ಅನ್ನೋದನ್ನು ನೋಡಿ ಮಗು ಮ್ಯಾಚ್ ಮಾಡಬೇಕಾಗತ್ತೆ. ಸೊ ಈಗ ಎಕ್ಸಾಂಪಲ್ ಇಲ್ಲಿ 1, 2, 3, 4, 5 ಇದೆ. ಸೊ 5 ಎಲ್ಲಿದೆ ಇಲ್ಲಿ ನೋಡುತ್ತೆ. ಸೊ ಈಗ ಇಲ್ಲಿ 5 ಇದೆ, ಸೊ ಅಲ್ಲಿಗೆ ಮಗು ಆ ಡಾಟ್ನ ಮ್ಯಾಚ್ ಮಾಡುತ್ತೆ. ಸೊ ಈ ಥರ ಮೊದಲು ಇಲ್ಲಿ ಕೌಂಟ್ ಮಾಡಬೇಕು, ಜೊತೆಗೆ ಅದನ್ನು ಮ್ಯಾಚ್ ಮಾಡಬೇಕು. ಇದು ನಂಬರ್ ಜೊತೆಗೆ ಮ್ಯಾಚ್ ಮಾಡೋದು. ಇನ್ನು ನೆಕ್ಸ್ಟ್ ವರ್ಕ್ಶೀಟಲ್ಲಿ ನಾನು ಮ್ಯಾಚ್ ದ ಡಾಟ್ಸ್ ಅಂತ ಮಾತ್ರ ಕೊಟ್ಟಿದ್ದೀನಿ, ಇಲ್ಲಿ ಯಾವುದೇ ರೀತಿ ನಂಬರ್ ಕೊಟ್ಟಿಲ್ಲ. ಸೊ ಇಲ್ಲಿ ಡಾಟ್ಗಳನ್ನು ಕೌಂಟ್ ಮಾಡಬೇಕು, 1, 2, 3 ಅಂತ ಕೌಂಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ಕಡೆ ಡಾಟ್ ಇದೆ ಅಂತ ನೋಡಬೇಕು. ಸೊ ಇಲ್ಲಿನೂ ಮತ್ತೆ 1, 2, 3 ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಮಗು ಮ್ಯಾಚ್ ಮಾಡಬೇಕು. ಈಗ 6 ಇಲ್ಲಿ 6 ಇದೆ, ಇಲ್ಲಿ 6 ಇದೆ. ಸೊ ಆ ಥರ ಮಗು ಇಲ್ಲೂ ಡಾಟ್ಗಳನ್ನು ಕೌಂಟ್ ಮಾಡಬೇಕು, ಇಲ್ಲಿ ಡಾಟ್ಗಳನ್ನು ಕೌಂಟ್ ಮಾಡಿ ಅದು ಬರಿಬೇಕು. ಇಲ್ಲ ಮಗು ತುಂಬ ಚಿಕ್ಕದಿದೆ, ಅದಕ್ಕೆ ಈ ಥರದ್ದು ಕಷ್ಟ ಆಗುತ್ತೆ ಅಂದರೆ ನೀವು ಇನ್ನೂ ಏನು ಮಾಡ್ಬೋದು ಅಂದರೆ ಇಲ್ಲಿ ಪಕ್ಕದಲ್ಲಿ ಕೌಂಟ್ ಮಾಡಿದ ಮೇಲೆ ಮಗುಗೆ ಬರೆಯೋದಕ್ಕೆ ಹೇಳಿ, ಎಷ್ಟು ಡಾಟ್ಗಳಿದೆ ಬರಿ ಅಂತ ಇಲ್ಲೂ ಬರೆಯೋದಕ್ಕೆ ಹೇಳಿ. ಆವಾಗ ಮಗುಗೆ ಈಸಿಯಾಗಿ ಅದು ಮ್ಯಾಚ್ ಮಾಡೋದಕ್ಕೂ ಬರುತ್ತೆ. ನೆಕ್ಸ್ಟು ಕಲರ್ ಅಕಾರ್ಡಿಂಗ್ ಟು ದ ಗಿವನ್ ಕಲರ್ ಕೋಡ್. ಇಲ್ಲಿ 1, 2, 3, 4 ಅಂತ 4 ಫ್ಲವರ್ಸ್ನ ನಾನು ಡ್ರಾ ಮಾಡಿದ್ದೀನಿ. ಅದೇ ಥರ ಇಲ್ಲಿ 4 ಬಾಕ್ಸಸ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫಸ್ಟ್ 1, 2, 3, 4 ಒಂದೊಂದು ಫ್ಲವರ್ಗೆ ಒಂದೊಂದು ಕೋಡ್ ಅಂತ ಕೊಟ್ಟಿರುತ್ತೆ, ಒಂದೊಂದು ಕಲರ್ಗಳನ್ನು ನೀವು ಕೊಡ್ಬೋದು. ಈಗ ಫಸ್ಟ್ 1ಗೆ ಆರೆಂಜ್ ಕೊಡ್ಬೋದು. ಸೊ ಮಗುಗೆ ಹೇಳಬೇಕು ಇಲ್ಲಿ ಆರೆಂಜ್ ಇದೆ, ಆರೆಂಜ್ನ ಇಲ್ಲಿ ಕಲರ್ ಮಾಡು ಅಂತ. ನೆಕ್ಸ್ಟ್ 1ಗೆ ನೀವು ಪಿಂಕ್ನ ಕೊಡ್ಬೋದು. ನೆಕ್ಸ್ಟು ಬೇರೆ ಬೇರೆ ಕಲರ್ನ ಕೊಟ್ಟಾಗ ಆ ಮಗು ಆ ಕಲರ್ ಅಕಾರ್ಡಿಂಗಾಗಿ ಇಲ್ಲಿ ಕಲರ್ನ ಮಾಡುತ್ತೆ. ಇನ್ನು ನೆಕ್ಸ್ಟು ರೈಟ್ ದ ಮಿಸ್ಸಿಂಗ್ ನಂಬರ್. ಇಲ್ಲಿ ಒಂದಿಷ್ಟು ಕ್ಲೌಡಲ್ಲಿ ಒಂದಿಷ್ಟು ನಂಬರ್ಗಳಿದೆ, ಆ ನಂಬರ್ಗಳು ಈ ಮಳೆ ಹನಿ ಥರ ಇಲ್ಲಿ ನಾನು ಡ್ರಾ ಮಾಡಿದ್ದೀನಿ. ಸೊ ಯಾವ ನಂಬರ್ ಇಲ್ಲಿ ಮಿಸ್ ಆಗಿದೆ, ಇಲ್ಲಿರೋ ನಂಬರಲ್ಲಿ ಇನ್ಯಾವ ನಂಬರ್ ಇಲ್ಲ ಅದನ್ನು ನೋಡಿ ಮಗು ಬರೀಬೇಕು. ಈಗ 1, 3 ಇದೆ, ಸೊ ಇಲ್ಲಿ ಏನು ಮಿಸ್ ಆಗಿದೆ ಅನ್ನೋದನ್ನು ಮಗು ಇಲ್ಲಿಂದ ನಾನು ನೋಡ್ಕೋಬೋದು, ಅಥವಾ ಮಗುಗೆ ಆಲ್ರೆಡಿ ಗೊತ್ತಿದ್ದರೆ ಮಗು ಆರಾಮಾಗಿ ಅದಾಗೆ ಬರೆಯುತ್ತೆ. ನೆಕ್ಸ್ಟ್ ಕಲರ್ ದ ಬಿಗ್ ಒನ್. ಇಲ್ಲಿ 2 ಅಂಬ್ರೆಲಾಗಳನ್ನು ಡ್ರಾ ಮಾಡಿದ್ದೀನಿ, ಅದರಲ್ಲಿ ಯಾವುದು ಬಿಗ್ ಒನ್ನು ಅದಕ್ಕೆ ಮಾತ್ರ ಮಗು ಕಲರ್ ಮಾಡಬೇಕು, ಸ್ಮಾಲ್ ಒನ್ಗೆ ಕಲರ್ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಬಿಗ್ ಒನ್, ಅದಕ್ಕೆ ಮಾತ್ರ ಮಗು ಯಾವ ಕಲರ್ ಬೇಕು ಆ ಕಲರ್ನ ಡ್ರಾ ಮಾಡುತ್ತೆ. ನೆಕ್ಸ್ಟು ಕಲರ್ ದ ಸ್ಮಾಲ್ ಒನ್. ಇವೆರಡು ಕೊಟ್ಟಿದೆ, ಅಲ್ಲಿ ಬಿಗ್ ಒನ್ ಕಲರ್ ಮಾಡೋಕ್ಕೆ ಹೇಳಿದ್ವಿ, ಇಲ್ಲಿ ಸ್ಮಾಲ್ ಒನ್ಗೆ ಕಲರ್ ಮಾಡಬೇಕು. ಸೊ ಮಗುಗೆ ಗೊತ್ತಾಗುತ್ತೆ ಬಿಗ್ ಸ್ಮಾಲ್ ಡಿಫ್ರೆನ್ಸ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಈ ಥರ ಡಿಫ್ರೆನ್ಸಲ್ಲಿ ತುಂಬಾ ಬರುತ್ತೆ. ಅದರಲ್ಲಿ ಈಗ ನಾನು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ತೊಗೊಂಡಿದ್ದೀನಿ, ಮುಂದೆ ನಾನು ನಿಮಗೆ ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಇಲ್ಲಿ ಸ್ಮಾಲ್ ಬಿಗ್ಗು ಇದೆ, ಸೊ ಇಲ್ಲಿ ಯಾವುದು ಬಿಗ್ಗು ಯಾವುದು ಸ್ಮಾಲ್ ಅನ್ನೋದು ಮಗು ಐಡೆಂಟಿಫೈ ಮಾಡಬೇಕು, ಸ್ಮಾಲಾಗಿ ಮಾತ್ರ ಮಗು ಕಲರ್ ಮಾಡಬೇಕು. ನೆಕ್ಸ್ಟ್ ಸರ್ಕಲ್ ದ ಟಾಲ್ ಒನ್. ಸೊ ಇಲ್ಲಿ 2 ಗಿಡಗಳ ಥರ ಮಾಡಿದ್ದೀನಿ, ಒಂದು ಮರ ಇದೆ ಒಂದು ಗಿಡ ಇದೆ. ಸೊ ಗಿಡ ಸಾಮಾನ್ಯ ಚಿಕ್ಕದಿರುತ್ತೆ, ಮರ ದೊಡ್ಡದಾಗಿರುತ್ತೆ. ಸೊ ಟಾಲ್ ಯಾವುದು ಮರ, ಮರಕ್ಕೆ ಸರ್ಕಲ್ ಮಾಡಬೇಕು, ಇಲ್ಲ ಮಗು ಕಲರ್ ಮಾಡೋಕ್ಕೆ ಇಷ್ಟಪಡುತ್ತೆ ಅನ್ನೋದಾದ್ರೆ ನೀವು ಕಲರಿಂಗಿಗೂ ಸಹ
ಕೊಡ್ಬೋದು. ನೆಕ್ಸ್ಟು ಸರ್ಕಲ್ದ ಶಾರ್ಟ್ ಒನ್, ಚಿಕ್ಕದು ಯಾವುದು? ಈಗ ಎರಡು ಡಕ್ಕನ್ನ ಡ್ರಾ ಮಾಡಿದ್ದೀನಿ, ಒಂದು ದೊಡ್ಡದು ಇನ್ನೊಂದು ಚಿಕ್ಕದು. ಇದರಲ್ಲಿ ಯಾವುದು ಚಿಕ್ಕದೋ ಅದಕ್ಕೆ ಅಂದರೆ ಸೈಜ್, ಇದು ಟಾಲ್ ಅಲ್ಲ ಸ್ಮಾಲ್ ಆಗಿರೋದು, ಶಾರ್ಟ್ ಯಾವುದಿರುತ್ತೆ ಅದಕ್ಕೆ ಮಗು ಕಲರ್ ಮಾಡಬೇಕು. ಸೊ ಈ ಥರ ಕಲರ್ ಮಾಡ್ತಾ ಇದ್ರೆ ಮಗುಗೆ ಕಲರ್ ಮಾಡಲಿ ಅಥವಾ ಸರ್ಕಲ್ ಮಾಡಿದರೆ ಅದರಲ್ಲಿ ಶಾರ್ಟು ಟಾಲು ಬಿಗ್ಗು ಸ್ಮಾಲು ಹಾರ್ಡು ಈ ಥರದ ಕೆಲವೊಂದು ಡಿಫ್ರೆನ್ಸ್ಗಳನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ. ಸೊ ಅದನ್ನು ಹೇಳ್ಕೊಡೋದು ಹೇಗೆ, ಈಗ ಇನ್ ಔಟು ಇವೆಲ್ಲ ಮಗುಗೆ ಹೇಳ್ಕೊಡ್ಬೇಕು ಅಂದರೆ ಈ ಥರ ವರ್ಕ್ಶೀಟ್ಗಳಲ್ಲಿ ನಾವು ಕೊಡ್ತಾ ಹೋಗಬೇಕಾಗತ್ತೆ. ಈ ಥರ ತುಂಬಾ ನಾವು ಮಾಡ್ಬೋದು. ಸೊ ಇವೆಲ್ಲ ಕೆಲವೊಂದು ಮಾತ್ರ ನಾನು ಇಲ್ಲಿ ನಿಮಗೆ ತೋರಿಸಿರೋದು, ಎರಡು ಡಿಫ್ರೆನ್ಸ್ಗಳನ್ನು ಮಾತ್ರ ಈ ಬುಕ್ಕಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಇದೇ ಬುಕ್ಕಲ್ಲಿ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಡಾಟ್ ಟು ಡಾಟ್ ಆ್ಯಂಡ್ ಕಲರ್, ಇಲ್ಲಿ ಡಾಟ್ ಟು ಡಾಟ್ ಕೊಟ್ಟಿದೆ, ಆ ಡಾಟ್ಗಳನ್ನು ಮಗು ಏನು ಮಾಡಬೇಕು, ಪೆನ್ಸಿಲ್ನ ಯೂಸ್ ಮಾಡಿ ಆ ಡಾಟ್ನೆಲ್ಲ ಸೇರಿಸಿ ಲೈನ್ ಮಾಡ್ತಾ ಹೋಗಬೇಕು. ಆ ಥರ ಲೈನ್ ಮಾಡ್ತಾ ಹೋಗೋದ್ರಿಂದ ಮಗುಗೆ ಆ ಯಾವ ಶೇಪ್ ಕೊಟ್ಟಿರ್ತೀವೋ ಅದನ್ನು ಕಲರ್ ಮಾಡೋಕ್ಕೂ ಬರುತ್ತೆ, ಶೇಪ್ನ ಜಾಯಿನ್ ಮಾಡೋದಕ್ಕೆ ಬರುತ್ತೆ. ಕೆಲವೊಂದು ಸತಿ ಮಕ್ಕಳಿಗೆ ಅವ್ರಿಗೆ ಮಾಡೋಕ್ಕೆ ಬರದೇ ಇದ್ದಾಗ ಅವ್ರಗಳಿಗೆ ಒಂದು ಗ್ರಿಪ್ ಸಿಗುತ್ತೆ ಪೆನ್ಸಿಲಲ್ಲಿ ಅನ್ನೋದಕ್ಕೆ, ಈ ಥರದನ್ನು ಕೊಡ್ತೀವಿ. ಇಲ್ಲಿ ನಾನು ಜಸ್ಟ್ ಎರಡು ಕೊಟ್ಟಿದ್ದೀನಿ, ನೀವು ಎಷ್ಟಾದ್ರು ಕೊಡ್ಬೋದು. ಸೊ ಇಲ್ಲಿ ಡಾಟು ಮಾಡಬೇಕು, ಕಲರು ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ನು ನಾನು ಇವತ್ತಿಗೆ ಕೊಟ್ಟಿರೋಂಥದ್ದು ಡಾಟ್ ಟು ಡಾಟ್, ಇಷ್ಟೇ ಇಲ್ಲಿ. ಇಲ್ಲಿ ಡಾಟ್ಗಳನ್ನು ಕೊಟ್ಟಿದ್ದೀನಿ, ಒಂದು ಬನಾನ ಥರ ಡ್ರಾ ಮಾಡಿ 1, 2 ಇಂದ 10 ವರೆಗೂ ನಂಬರ್ಸ್ನ ಕೊಟ್ಟಿದ್ದೀನಿ. ಆ ನಂಬರ್ನ ಮಗು ಹೇಳ್ತಾ ಹೇಳ್ತಾ ಈ ಡಾಟಿಂದ ಈ ಡಾಟ್ಗೆ ಇಲ್ಲಿಂದ ಇಲ್ಲಿಗೆ ಹೀಗೆ ಫುಲ್ ಜಾಯಿನ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಯಾವಾಗ ಜಾಯಿನ್ ಆಗುತ್ತೋ ಅದಕ್ಕೊಂದು ಶೇಪ್ ಸಿಗುತ್ತೆ. ನೀವು ಡ್ರಾಯಿಂಗಲ್ಲಿ ತುಂಬಾ ಚೆನ್ನಾಗಿದ್ದರೆ ನೀವು ಡಕ್ನ ಮಾಡ್ಬೋದು, ಕ್ಯಾಟ್ಗಳನ್ನು ಮಾಡ್ಬೋದು, ಬಟರ್ಫ್ಲೈ ಮಾಡ್ಬೋದು. ಸೊ ತುಂಬಾ ಬೇರೆ ಬೇರೆ ಡ್ರಾಯಿಂಗ್ಗಳನ್ನು ನೀವು ಮಗುಗೆ ಕೊಡ್ಬೋದು. ಇದಿನ್ನು ನರ್ಸರಿ ಲೆವೆಲ್ ಆಗಿರೋದ್ರಿಂದ ಅರ್ಧ ನೀವು ಡ್ರಾ ಮಾಡಿ ಅರ್ಧ ಮಗುಗೆ ಕೊಡಬೇಕಾಗತ್ತೆ. ಇನ್ನು ಹೈಯರ್ ಕ್ಲಾಸಸ್ಗೆ ಹೋದರೆ ಕಂಪ್ಲೀಟ್ ಮಗುಗೇ ನೀವು ಕಂಪ್ಲೀಟ್ ಎಲ್ಲಾನು ಡಾಟ್ ಡಾಟ್ ಹಾಕಿನೇ ಸಹ ಕೊಡ್ಬೋದು, ಮಗು ಆವಾಗ ಫುಲ್ಲಾಗಿ ಮಾಡುತ್ತೆ. ಸೊ ಈ ಥರ ವರ್ಕ್ಶೀಟ್ಗಳನ್ನು ನೀವು ಮಕ್ಕಳಿಗೆ ಕೊಡ್ತಾ ಇದ್ರೆ ಅಲ್ಲಿ ಅವ್ರಿಗೆ ರಿವಿಷನ್ಸು ಆಗುತ್ತೆ, ಜೊತೆಗೆ ಮಗುಗೆ ನಂಬರ್ ಐಡೆಂಟಿಫೈ ಮಾಡೋಕ್ಕೆ ಬಂತು, ಕೌಂಟ್ ಮಾಡೋದಕ್ಕೆ ಬರುತ್ತೆ, ಪ್ರತಿಯೊಂದು ಸಹ ಇಲ್ಲಿ ಮಗುಗೆ ಬರುತ್ತೆ. ಸೊ ಈ ಥರ ಮನೆಯಲ್ಲೇ ನಾವು ಈಸಿಯಾಗಿ, ಸೊ ಇದಿಷ್ಟು ಖರ್ಚಿಗೆ ನನಗೆ ಹಬ್ಬಬ್ಬ ಅಂತ ಖರ್ಚಾಗಿರೋದು, ಒಂದು ಬುಕ್ಕಿಗೆ ಖರ್ಚಾಯಿತು 10 ರೂಪಾಯಿ ಏನೋ, ಅದು ಬಿಟ್ಟರೆ ಮನೆಯಲ್ಲಿ ಆಲ್ರೆಡಿ ಪೆನ್ಸಿಲ್ಸ್ ಇರುತ್ತೆ, ಕ್ರಯಾನ್ಸ್ಗಳಿರುತ್ತೆ, ಇನ್ನು ಪೆನ್ಗಳಿರುತ್ತೆ. ಇಷ್ಟು ಬರೆಯೋದಕ್ಕೆ ನಿಮಗೇನು ಒಂದು ಪೆನ್ನು ಬೇಕಾಗೋದಿಲ್ಲ. ಸೊ ಖರ್ಚು ಕಮ್ಮಿ ಆಗುತ್ತೆ, ಜೊತೆಗೆ ನೀವೇ ಮನೆಯಲ್ಲಿ ನಿಮಗೆ ಹೇಗೆ ಬೇಕು, ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನೀವು ಹೇಗೆ ಬೇಕಾದ್ರೂ ಇದನ್ನು ಚೇಂಜ್ ಮಾಡ್ಕೋಬೋದು. ಈಗ ನಿಮಗೆ ಯಾವುದು ಡ್ರಾಯಿಂಗಲ್ಲಿ ನೀವು ತುಂಬ ಚೆನ್ನಾಗಿದ್ದರೆ ನಿಮ್ಗೆ ಈಸಿ ಆಗುವಂಥ ಡ್ರಾಯಿಂಗ್ಗಳನ್ನು ಮಾಡ್ಕೋಬೋದು. ಇಲ್ಲ ನನಗೆ ಡ್ರಾಯಿಂಗೇ ಬರೋದಿಲ್ಲ ಅನ್ನೋರು, ನಿಮಗೆ ಆರಾಮಾಗಿ ಸ್ಟಿಕ್ಕರ್ಗಳು ಸಿಗುತ್ತೆ, 2 ರೂಪಾಯಿಗೆಲ್ಲ ನಿಮಗೆ ಸ್ಟಿಕ್ಕರ್ಗಳು ಸಿಗುತ್ತೆ. ಸೊ ಆ ಸ್ಮೈಲಿ ಸ್ಟಿಕ್ಕರ್ ಸಿಗುತ್ತೆ, ಸ್ಟಾರ್ ಸ್ಟಿಕ್ಕರ್ಗಳು ಸಿಗುತ್ತೆ. ಆ ಥರ ಸ್ಟಿಕ್ಕರ್ಗಳನ್ನು ನೀವು ಮೊದಲೇ ಮನೇಲಿ ತಂದಿಟ್ಕೊಂಡ್ರೆ ಅದನ್ನು ಸಹ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಸೊ ಈ ಥರ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನಾವುಗಳು ಇದನ್ನು ಹೇಗೆ ಬೇಕೋ ಹಾಗೆ ಮಾಡಿಫೈ ಮಾಡ್ಕೋಬೋದು. ಸೊ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಬೋದು, ಜಾಸ್ತಿ ದುಡ್ಡು ಖರ್ಚಿಲ್ಲದ ಹಾಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸಿದ್ದೀನಿ. ಈ ಥರ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ.